ಎಲ್ಲಿಗೆ ಹೋಗಿದ್ದಾನೆ ರೀ? ನೋಡ್ರಲ್ಲಿ ನೆನ್ಸೋಡ್ರಲ್ಲಿ, ನಮ್ಮ ರಾಜ ಹುಲಿ ಬಂದೇ ಬಿಟ್ಟ. ಅಣ್ಣ ಅತ್ತಿಗೆ, ಇಷ್ಟೊತ್ತಾದ್ರೂ ಪೂಜೆ ಮುಗಿದಿಲ್ಲವೇ? ಪಾಪಮ್ಮ, ಇದು ಈಗ ತಾನೇ ಪೂಜೆ ಮುಗಿಯಿತು. ತಾಯಿಗೆ ನಮಸ್ಕರಿಸು, ಪ್ರಸಾದ ಕೊಡ್ತೇನೆ. ಕೆಂಪು ಬಣ್ಣ ಅಣ್ಣ, ಅಣ್ಣ ಇದು ನಮ್ಮ ಗ್ರಾಮ ದೇವತೆ ದುರ್ಗಾದೇವಿ ಜಾತ್ರೆ ಅಲ್ವಾ? ಆ ಜಾತ್ರೆಯಲ್ಲಿ ನಮ್ಮ ಜೋಡಿ ಎತ್ತುಗಳನ್ನು ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಗೆ ಬಿಟ್ಟಿದ್ದೇನ. ಆ ಸ್ಪರ್ಧೆಯಲ್ಲಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಬಂದಿದ್ದಾವೆ. ಅದಕ್ಕಾಗಿದ್ದು ಕೆಂಪು ಬಣ್ಣ. ಏನಂತ ಮಾತನಾಡುತ್ತಿರುವೆ ಗಜೇಂದ್ರ? ನೀನು ಕಲಿತವನಾಗಿ ನಮ್ಮ ಎತ್ತುಗಳನ್ನು ನೀನೇಕೆ ಸರತಿಗೆ ಬಿಟ್ಟಿಯಪ್ಪ? ಬಿಡಬಾರ್ದಾಗಿತ್ತು ಸರೋಜ, ಬಿಡಬಾರ್ದಾಗಿತ್ತು. ಯಾಕಂದರೆ ಪ್ರತಿ ವರ್ಷ ಜಾತ್ರೆಯಲ್ಲಿ ಆ ನಂಜೇಗೌಡನ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬರುತ್ತಿದ್ದವು. ಅಂದ ಹಾಗೆ ನಮ್ಮ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬಂದವಂದರೆ ನಮ್ಮ ಮೇಲೆ ಕೆಂಡ ಕಾರುತ್ತಾನೆ ಆ ಬಂಡಗೌಡ. ಮಾತನಾಡಬೇಡಪ್ಪ, ನಮ್ಮಂತ ಬಡವರು ಬದುಕಬೇಕೆಂದರೆ ಶ್ರೀಮಂತರಿಗೆ ಶರಣಾಗಲೇಬೇಕು ತಮ್ಮ, ಶರಣಾಗಲೇಬೇಕು. ಯಾಕಮ್ಮ ಬಡವರಿಗೆ ಗರ್ವದ ಮಾತು? ಮೈದುನ, ಈ ರೀತಿ ಮಾತನಾಡೋದು ಸರಿಯಲ್ಲ. ನಾವು ಬಡವರು ಸಮಾಧಾನವಾಗಿ ಸಾಗದೆ ಸುಗಮವಾಗಿ ಸಾಗುತ್ತೆ ನಮ್ಮ ಬಾಳು. ನಿಜವಿದೆ ತಮ್ಮ ನಿನ್ನ ಅತ್ತಿಗೆ ಹೇಳುವ ಮಾತು. ಅಲ್ಲ ಅತ್ತಿಗೆ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಯಾಕೆ ಚಿಕ್ಕಪ್ಪ ಯಾರನ್ನು ಕ್ಷಮೆ ಕೇಳುತ್ತಾ ಇದೀಯ? ತಪ್ಪು ಮಾಡಿದ್ದಕ್ಕಾಗಿ ನಮ್ಮ ಅಣ್ಣನ ಹತ್ರ ಕ್ಷಮೆ ಕೇಳುತ್ತಿದ್ದಾನೆ ಕುಮಾರ. ಕಂದ, ದೊಡ್ಡ ಋಷಿಯಲ್ಲಿ ತಲೆ ಹಾಕ್ಬಾರ್ದು. ಸುಮ್ಮನೆ ನೀನ್ ಶಾಲೆಗೆ ಹೋಗಪ್ಪ. ಅಮ್ಮ, ನಾ ಇವತ್ತ ಶಾಲೆಗೆ ಹೋಗುದಿಲ್ಲ, ಏಕೆಂದರೆ ನಮ್ಮ ದುರ್ಗಾದೇವಿ ಜಾತ್ರೆ ಐತಿ. ಆಯ್ತು ಕುಮಾರ, ನಿನ್ನ ಇಷ್ಟದಂತೆ ಜಾತ್ರೆಯನ್ನು ಮಾಡಿಕೊರಪ್ಪ. ನಡೀರಿ, ಎಲ್ಲರೂ ಜಾತ್ರೆ ವಿಷಯದಲ್ಲಿ ಊಟ ಮಾಡೋದನ್ನೇ ಮರೆತು ಬಿಟ್ಟಿದ್ರ? ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋರಂತೆ. ಅತ್ತಿಗೆ, ಊಟಕ್ಕಿಂತ ಮುಂಚೆ ನಿನ್ನ ಬಾಯಿಯಿಂದ ಒಂದು ಬಂದು ರಾಜಗೀತೆ ಹಾಡಬೇಕೆನ್ನುವುದು ನಮ್ಮೆಲ್ಲರ ಆಸೆ. ಆಯ್ತಪ್ಪ ಮೊದಲ, ನೀ ಕೇಳೋದೆಚ್ಚ, ನಾ ಹಾಡೋದೆಚ್ಚ, ನಿನ್ನ ಇಷ್ಟದಂತೆ ಆಗ್ಲಿ.
ನಮ್ಮ ಜೀವ ಮಗಳೆಂದು ಪರಮಾತ್ಮನ ಮಗಾಗಿ ಬಂದು ನಮ್ಮ ಜೀವಂಗಳೆಂದು ಹುಡುಗರಿಗೆ